ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ಬೈಲಹೊಂಗಲ ಎಸ್ ಜಿ ವಿ ಪಿ ಯು ಕಾಲೇಜಿನ ಇತಿಹಾಸ ಉಪನ್ಯಾಸಕನಾದಂಥ ನಾನು ಶ್ರೀ ಎಚ್ ಎಫ್ ಪಣ್ಣಿಗಿರಿ. ನಾನು ಈಗ ಕೋವಿಡ್ 19 ಹಿನ್ನೆಲೆಯಲ್ಲಿ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೋಸ್ಕರವೇ ಅವರು ಅಧ್ಯಯನ ಮಾಡ್ತಕ್ಕಂಥ ವಿಷಯ ವಸ್ತುವನ್ನು ನಾನು ಮುಂದೆ ಪ್ರಸ್ತುತಪಡಿಸಬೇಕಂತಕ್ಕಂಥ ಇಚ್ಛಾಶಕ್ತಿಯನ್ನು ಇಟ್ಟುಕೊಂಡಿದ್ದು. ಹಾಗಾಗಿ ಪ್ರಥಮ ನಿಮಗೆ ಇತಿಹಾಸ ವಿಷಯದಲ್ಲಿ ಪ್ರಥಮ ಪಿ ಯು ಸಿಗೆ ಇರ್ತಕ್ಕಂಥದ್ದು ಜಾಗತಿಕ ಇತಿಹಾಸ, ವರ್ಲ್ಡ್ ಹಿಸ್ಟ್ರಿ ಅಂತ ನಾವು ಇದನ್ನು ಕರಿತೀವಿ. ಆ ವರ್ಲ್ಡ್ ಹಿಸ್ಟ್ರಿ ಅಂತಕ್ಕಂಥ ಅಧ್ಯಾಯದಲ್ಲಿ ಪ್ರಥಮ ಅಧ್ಯಾಯ ಪಿ ಟಿ ಕೆ ಅಥವಾ ಇದನ್ನು ಇಂಟ್ರೊಡಕ್ಷನ್ ಅಂತ ಹೇಳ್ತೀವಿ, ಪ್ರಸ್ತಾವನೆ ಅಂತ ಸಹ ಇದನ್ನು ಕರಿತಾ ಇರ್ತೀವಿ. ವಿದ್ಯಾರ್ಥಿಗಳೇ, ನಿಮಗೋಸ್ಕರ ಸರ್ಕಾರದ ಮಾರ್ಗಸೂಚಿಗೆ ಅನುಗುಣವಾಗಿ ಈಗಾಗಲೇ ದ್ವಿತೀಯ ಪಿ ಯು ಸಿಗೆ ಸಂಬಂಧಪಟ್ಟಂತೆ ವಿಷಯಗಳನ್ನು ಯೂಟ್ಯೂಬ್ ಚಾನಲ್ ಮುಖಾಂತರ ಕಳಿಸ್ತಾ ಇದ್ದು, ತಮಗೂ ಸಹ ನಮ್ಮ ಕಾಲೇಜಿನ ವತಿಯಿಂದ ನಾವೇ ಎಲ್ಲ 6 ಉಪನ್ಯಾಸಕರು ನಮಗೆ ಇರ್ತಕ್ಕಂಥ ವಿಷಯವನ್ನು ನಿಮ್ಮೆಲ್ಲರಿಗೂ ಮಂದಟಪಡಿಸಬೇಕಂತಕ್ಕಂಥ ಒಂದು ಇಚ್ಛಾಶಕ್ತಿ ಇರಿಸಿಕೊಂಡು ನಾವು ಕೂಡ ಕಾಲೇಜಿನ ವತಿಯಿಂದ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿ ಆ ಮೂಲಕ ಎಲ್ಲ ವಿಡಿಯೋಗಳನ್ನು ತಮಗೆ ನಾವು ಸಲ್ಲಿಸ್ತಾ ಹೋಗ್ತೀವಿ. ನಿಮಗೆ ಏನಾದರೂ ವಿಷಯದಲ್ಲಿ ಸಮಸ್ಯೆಗಳು ಅನಿಸಿದರೆ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಯಪಡಿಸಿದ್ದಾದಲ್ಲಿ ನಾವು ಅದನ್ನು ಪರಿಹರಿಸತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಒಂದು ವೇಳೆ ನಮಗೇನಾದರೂ ಸಮಸ್ಯೆ ಹೆಚ್ಚಿನ ಮಟ್ಟದಲ್ಲಿ ಏನಾದರೂ ಕಂಡು ಬಂದಿದ್ದಾದಲ್ಲಿ ನಮ್ಮ ವೈಯಕ್ತಿಕ ಸಂಖ್ಯೆಗೆ ನೀವು ಕರೆ ಮಾಡಿದ್ದಾದಲ್ಲಿ ನಾವು ಅದನ್ನು ನಿಮಗೆ ಪರಿಹಾರವನ್ನು ನೀಡತಕ್ಕಂಥ ಪ್ರಯತ್ನ ಮಾಡ್ತೀವಿ. ಪ್ರಥಮ ಪಿ ಯು ಸಿಗೆ ಸಂಬಂಧಪಟ್ಟಂತೆ ಪ್ರಥಮ ಅಧ್ಯಾಯ ಪಿ ಟಿ ಕೆ, ಈ ಪಿ ಟಿ ಕೆ ವಿಷಯದಲ್ಲಿ ನಾವು ಇತಿಹಾಸ ಎಂದರೇನು, ಇತಿಹಾಸ ಪದದ ಅರ್ಥವೇನು, ಇದನ್ನು ಆಂಗ್ಲ ಭಾಷೆಯಲ್ಲಿ ಹಿಸ್ಟ್ರಿ ಅಂತ ಕರಿತೀವಿ, ಹಿಸ್ಟ್ರಿ ಅಂತಕ್ಕಂಥ ಪದ ಯಾವ ಪದದಿಂದ ಬಂತು, ಇವೆಲ್ಲ ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆಯನ್ನು ಮಾಹಿತಿಯನ್ನು ನಾವು ನಿಮಗೆ ತಿಳಿಯಪಡಿಸ್ತಾ ಹೋಗ್ತೀನಿ. ಇತಿಹಾಸ ಅಂತಕ್ಕಂಥದ್ದು ಇದು ಮನುಷ್ಯನ ಅಥವಾ ಮಾನವನ ಒಂದು ಜ್ಞಾನದ ಒಂದು ಭಾಗ ಅಂತ ಹೇಳ್ತೀವಿ, ಒಂದು ಅವಿಭಾಜ್ಯ ಅಂಗ ಅಂತ ಕರಿತೀವಿ. ನಮಗೆ ದೇಹದಲ್ಲಿ ಎಷ್ಟು ಅಂಗಗಳಿವೆಯೋ ಅದೇ ರೀತಿಯಾಗಿ ಮನುಷ್ಯನ ಜ್ಞಾನದಲ್ಲಿ ಕೂಡ ಒಂದು ಅವಿಭಾಜ್ಯ ಅಂಗವಾಗಿರ್ತಕ್ಕಂಥ ವಿಷಯ ಅದು ಇತಿಹಾಸ. ಹಾಗಾಗಿ ಇತಿಹಾಸವನ್ನು ಕೂಡ ನಾವು ಜನಿಸಿದಾಗಲಿಂದ ಹಿಡಿದು ನಾವು ಮರಣ ಹೊಂದುವವರೆಗೂ ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಂದು ಘಟನಾವಳಿಗಳು, ಪ್ರತಿಯೊಂದು ಸನ್ನಿವೇಶಗಳು, ಪ್ರತಿಯೊಂದು ದೃಷ್ಟಿಯಲ್ಲೂ ಕೂಡ ಇತಿಹಾಸ ಅಂತಕ್ಕಂಥ ವಿಷಯ ಹಾದು ಹೋಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗ್ತೀವಿ. ಇತಿಹಾಸ ಅಂತಕ್ಕಂಥ ವಿಷಯ ಅಥವಾ ಈ ಇತಿಹಾಸ ಅಂತಕ್ಕಂಥ ಪದಗಳ ಅರ್ಥವನ್ನು ಗಮನಿಸ್ತಾ ಹೊರಟಾಗ ಇದು ಗ್ರೀಕ್ ಭಾಷೆಯ ಪದವಾಗಿರ್ತಕ್ಕಂಥ ಹಿಸ್ಟೋರಿಯಾ ಎಂಬ ಪದದಿಂದ ಬಂದಿದ್ದು. ಯಾವ ಪದ? ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಎಂಬ ಪದದಿಂದ ಉತ್ಪತ್ತಿ ಆಗಿರ್ತಕ್ಕಂಥದ್ದು ಇತಿಹಾಸ ಅಂತಕ್ಕಂಥ ಆ ಒಂದು ಪದ. ಈ ಹಿಸ್ಟೋರಿಯಾ ಅಂತಕ್ಕಂಥ ಪದದ ಅರ್ಥವನ್ನ ನಾವು ಗಮನಿಸ್ತೊಟ್ಟಾಗ ಇದು ವಿಚಾರಣೆ ಅಥವಾ ತನಿಖೆ ಎಂಬ ಅರ್ಥವನ್ನ ಕಲ್ಪಿಸ್ತಾ ಹೋಗುತ್ತದೆ. ಇತಿಹಾಸ ಅಂತಕ್ಕಂಥ ಪದ ಇದು ಹಿಸ್ಟ್ರಿ ಎಂದು ನಾವು ಆಂಗ್ಲ ಭಾಷೆಯಲ್ಲಿ ಕರಿತಾ ಹೋಗ್ತೀವಿ. ಆಂಗ್ಲ ಭಾಷೆಯ ಹಿಸ್ಟ್ರಿ ಎಂಬ ಪದ ಗ್ರೀಕ್ ಭಾಷೆಯ ಪದವಾದ ಹಿಸ್ಟೋರಿಯಾ ಎಂಬ ಪದದಿಂದ ಬಂದಿದ್ದಾಗಿದ್ದು, ಹಿಸ್ಟೋರಿಯಾ ಎಂದರೆ ವಿಚಾರಣೆ ಅಥವಾ ತನಿಖೆ ಎಂಬ ಅರ್ಥವನ್ನು ಇದು ನೀಡುತ್ತದೆ. ಅದೇ ರೀತಿಯಾಗಿ ನಾವು ಸಂಸ್ಕೃತದಲ್ಲಿ ಇತಿಹಾಸ ಅಂತ ಕರಿತೀವಿ. ಇದನ್ನು ಸಂಸ್ಕೃತದಲ್ಲಿ ಹಿಸ್ಟ್ರಿ ಎಂಬುದನ್ನು ನಾವು ಇತಿಹಾಸ ಅಂತ ಕರಿತೀವಿ. ಇತಿಹಾಸ ಅಂತಕ್ಕಂಥ ಪದವೂ ಸಹ ಅಷ್ಟೇ ಅರ್ಥಗರ್ಭಿತವಾಗಿದ್ದು, ಇತಿ ಎಂದರೆ ಹೀಗೆ, ಹ ಎಂದರೆ ಖಚಿತವಾಗಿ, ಹಾಸ್ ಎಂದರೆ ನಡೆದಿತ್ತು ಎಂಬ ಅರ್ಥವನ್ನು ಇದು ನೀಡುತ್ತದೆ. ಸಂಸ್ಕೃತ ಪದವಾದ ಇತಿಹಾಸ ಎಂಬ ಪದವೂ ಸಹ ಅಷ್ಟೇ ಅರ್ಥಗರ್ಭಿತವಾಗಿದ್ದು, ಇತಿ ಎಂದರೆ ಹೀಗೆ, ಹ ಎಂದರೆ ಖಚಿತವಾಗಿ, ಹಾಸ್ ಎಂದರೆ ಹೀಗೆ ಖಚಿತವಾಗಿ ನಡೆದಿತ್ತು ಎಂಬ ಅರ್ಥವನ್ನು ಇದು ಕಲ್ಪಿಸುತ್ತದೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ಈ ಒಂದು ಇತಿಹಾಸ ಅಂತಕ್ಕಂಥ ವಿಷಯದ ಅರ್ಥವನ್ನ ನಾವು ಸಮಗ್ರವಾಗಿ ಗಮನಿಸ್ತೊರಟಾಗ ಮನುಷ್ಯನ ಜೀವನದ ಅವಿಭಾಜ್ಯ ಅಂಗ ಅಂತ ಕರಿತೀವಿ, ಅದು ಜ್ಞಾನದ ಒಂದು ಭಾಗ ಅಂತ ಹೇಳ್ತೀವಿ. ಹೀಗೆ ಕರೆಸಿಕೊಂಡಿರ್ತಕ್ಕಂಥ ಈ ಒಂದು ಪದವು ಸಂಪೂರ್ಣವಾಗಿ ಇಷ್ಟೇ ನಿಖರವಾಗಿರ್ತಕ್ಕಂಥ ಒಂದು ಅರ್ಥವನ್ನ ಕಲ್ಪಿಸುತ್ತದೆ ಎಂದು ಹೇಳಿದರೆ ಅದು ನಿಜವಾಗಲೂ ತಪ್ಪಾಗುತ್ತಾ ಹೋಗುತ್ತದೆ. ಕಾರಣ ಇತಿಹಾಸ ಅಂತಕ್ಕಂಥ ವಿಷಯ ನಾವು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಒಪ್ಪಿಕೊಳ್ತಕ್ಕಂಥ ಒಂದು ವಾದ, ಇದು ಗತಿಸಿದ ಘಟನೆಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಒಂದು ವಿಷಯ ಎಂದು. ಆದರೆ ನಾವು ಅನೇಕ ವಿದ್ವಾಂಸರುಗಳ ದೃಷ್ಟಿಕೋನ ಇರಿಸಿಕೊಂಡು ನೋಡಿದ್ದಾದಲ್ಲಿ ಅಥವಾ ಅನೇಕ ವಿದ್ವಾಂಸರುಗಳ ಪರಿಕಲ್ಪನೆಯಲ್ಲಿ ನಾವು ಇತಿಹಾಸವನ್ನು ಗಮನಿಸ್ತೊಟ್ಟಾಗ ಇದು ಆಳವಾಗಿರ್ತಕ್ಕಂಥ ಒಂದು ಅರ್ಥವನ್ನು ಹೊಂದಿರತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ತೇವೆ. ಇತಿಹಾಸ ಅಂತಕ್ಕಂಥ ವಿಷಯ ಅದು ಕೇವಲ ರಾಜ ಮಹಾರಾಜರ ಯುದ್ಧಗಳ ಒತ್ತಿಗೆಯಲ್ಲ ಅಂತ ಕರೀತಾರೆ. ಇತಿಹಾಸ ಅಂತಕ್ಕಂಥ ವಿಷಯ ಅದು ಕೇವಲ ರಾಜ ಮಹಾರಾಜರ ಯುದ್ಧಗಳ ಒತ್ತಿಗೆಯಲ್ಲ, ಅದರ ಬದಲಿಗೆ ಮನುಷ್ಯನ ಜೀವನದ ವಿವಿಧ ಆಯಾಮಗಳ ಕನ್ನಡಿ ಅಂತ ಕರೀತಾರೆ ಯಾವುದನ್ನ, ಈ ಒಂದು ಇತಿಹಾಸ ವಿಷಯವನ್ನ. ಹಾಗಾಗಿ ನಾವು ಇತಿಹಾಸದ ಕುರಿತು ನಿಖರವಾಗಿರತಕ್ಕಂಥ ಅರ್ಥವನ್ನ
ಅನೇಕ ವಿದ್ವಾಂಸರುಗಳು ಅನೇಕ ದೃಷ್ಟಿಕೋನದಲ್ಲಿ ನೀಡಿರ್ತಕ್ಕಂಥ ಉದಾಹರಣೆ ನಾವು ಗಮನಿಸ್ತಾ ಹೋಗ್ತೇವೆ. ಹಾಗಾಗಿ ಇದರ ಬಗೆಗೆ ಇತಿಹಾಸ ವಿಷಯದ ಬಗೆಗೆ ಅನೇಕ ವಿದ್ವಾಂಸರುಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಅವರ ಅಭಿಪ್ರಾಯಗಳಲ್ಲಿ ನಾವು ಮೊದಲಿಗೆ ಗಮನಿಸ್ತೀವಿ ಗ್ರೀಕ್ ವಿದ್ವಾಂಸ ಹೆರೋಡೋಟಸ್. ನಾವು ಹೆರೋಡೋಟಸ್ ಅಥವಾ ಹೆರೋಡೋಟಸ್ನನ್ನ ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ಹೆರೋಡೋಟಸ್ ಅವರನ್ನ ಇತಿಹಾಸದ ಪಿತಾಮಹನ್ ಎಂದು ಕರೆಯುತ್ತೇವೆ. ಕಾರಣ ಈತ ಇತಿಹಾಸವನ್ನ ಬರೆಯಲು ಆರಂಭಿಸಿದ ಮೊದಲಿಗ. ಇತಿಹಾಸವನ್ನ ಬರೆಯಲು ಆರಂಭಿಸಿದ ಮೊದಲ ವಿದ್ವಾಂಸನೆಂದರೆ ಗ್ರೀಕಿನ ಹೆರೋಡೋಟಸ್. ಹಾಗಾಗಿ ಈತನನ್ನ ನಾವು ಇತಿಹಾಸದ ಪಿತಾಮಹ ಫಾದರ್ ಆಫ್ ಹಿಸ್ಟ್ರಿ ಎಂಬ ಹೆಸರಿನ ಮೂಲಕ ಕರೀತಾ ಹೋಗ್ತೇವೆ. ಯಾರು ಹೆರೋಡೋಟಸ್ ಅವರನ್ನ ಇತಿಹಾಸದ ಪಿತಾಮಹನೆಂದು ಕರೆಯುತ್ತೇವೆ. ಇದಕ್ಕೆ ಕಾರಣ ಇತಿಹಾಸವನ್ನ ಬರೆಯಲು ಆರಂಭಿಸಿದ ಮೊದಲಿಗನೆಂದರೆ ಅದು ಹೆರೋಡೋಟಸ್. ಈತ ಹಿಸ್ಟ್ರಿ ಅಥವಾ ಈತ ದ ಪರ್ಷಿಯನ್ ವಾರ್ಸ್ ಪರ್ಷಿಯನ್ ಕದ್ರಮುಳಿ ಎಂಬ ಕೃತಿಯನ್ನು ರಚನೆ ಮಾಡ್ತಾನೆ. ಯಾರು ಹೆರೋಡೋಟಸ್ ಅವರು ದ ಪರ್ಷಿಯನ್ ವಾರ್ಸ್ ಪರ್ಷಿಯನ್ ಕದನಗಳು ಎಂಬ ಒಂದು ಕೃತಿಯನ್ನ ರಚನೆ ಮಾಡಿ ಅದರಲ್ಲಿ ಗ್ರೀಕ್ ಮತ್ತು ಪರ್ಷಿಯಾದ ನಡುವಿನ ಯುದ್ಧದ ಸನ್ನಿವೇಶಗಳನ್ನ ಅದರಲ್ಲಿ ಕೇಂದ್ರೀಕರಿಸ್ತಾನೆ. ಯಾರು ಹೆರೋಡೋಟಸ್. ಹಾಗಾಗಿ ಈತರನ್ನ ಇತಿಹಾಸದ ಪಿತಾಮಹನೆಂದು ನಾವು ಸಂಬೋಧಿಸುತ್ತಾ ಹೋಗುತ್ತೇವೆ. ಈತರ ಪ್ರಕಾರ ಇತಿಹಾಸವೆಂದರೆ ಅವರ ಕೃತಿ ಯಾವುದು ದ ಪರ್ಷಿಯನ್ ವಾರ್ಸ್ ಅಥವಾ ಪರ್ಷಿಯನ್ ಕದನಗಳು. ಈ ಪರ್ಷಿಯನ್ ಕದನಗಳಲ್ಲಿ ಗ್ರೀಕರು ಮತ್ತು ಪರ್ಷ್ಯಾದವರ ನಡುವಿನ ಯುದ್ಧದ ಸನ್ನಿವೇಶಗಳನ್ನ ಬಿಂಬಿಸ್ತಾ ಹೋಗ್ತಾರೆ ಹೆರೋಡೋಟಸ್ ಅವರು. ಹಾಗಾಗಿ ಇವರನ್ನ ಇತಿಹಾಸದ ಪಿತಾಮಹ ಅಂತ ನಾವು ಕರೆಯಲ್ಪಡ್ತೀವಿ. ಇತಿಹಾಸವನ್ನ ಮೊದಲ ಬಾರಿಗೆ ಇವರು ರಚನೆ ಮಾಡಲಿಕ್ಕೆ ಪ್ರಾರಂಭಿಸಿದ್ರು. ಆ ದೃಷ್ಟಿಯಿಂದ ನಾವು ಹೇಳ್ತಾ ಹೋಗಿರೋದನ್ನ ಗಮನಿಸ್ತಾ ಹೋಗ್ತೇವೆ. ಅವರ ಪ್ರಕಾರ ಇತಿಹಾಸವೆಂದರೆ ಇದು ಮಹಾನ್ ವೀರರ ಇತಿಹಾಸವೆಂದರೆ ಮಹಾನ್ ವೀರರ ಅಥವಾ ಮಹತ್ವಪೂರ್ಣ ಘಟನೆಗಳ ದಾಖಲೆಯೇ ಇತಿಹಾಸವೆಂದು ಕರೆಯುತ್ತಾರೆ. ಇದರ ಎರಡು ಅಂಕದ ಪ್ರಶ್ನೆ ನಿಮಗೆ ಕೇಳ್ತಾರೆ. ಏನು ಹೆರೋಡೋಟಸ್ ಅವರ ಪ್ರಕಾರ ಇತಿಹಾಸವೆಂದರೆ ಮಹಾನ್ ವೀರರ ಮಹತ್ವಪೂರ್ಣ ಘಟನೆಗಳ ದಾಖಲೆಯೇ ಇತಿಹಾಸವೆಂದು ಹೇಳುತ್ತಾರೆ. ಅವರ ಮಾತಿನ ಅರ್ಥ ಇತಿಹಾಸ ಅಂತಂದು ಕೇವಲ ಸಣ್ಣ ಅಥವಾ ಕೇವಲ ಸಾಮಾನ್ಯ ಜನರ ಒಂದು ಕಥೆಯಲ್ಲ ಅದರ ಬದಲಿಗೆ ಅದು ಮಹಾನ್ ವ್ಯಕ್ತಿಗಳ ಚರಿತ್ರೆ ಅಂತ ಹೇಳ್ತಾರೆ. ಮಹಾನ್ ವ್ಯಕ್ತಿಗಳ ಜೀವನದ ಕಥೆ. ಹಾಗಾಗಿ ಅದು ಮಹಾನ್ ವ್ಯಕ್ತಿಗಳು ಮತ್ತು ಸಣ್ಣ ಪುಟ್ಟ ವಿಚಾರಗಳಂತಲ್ಲ ಅಥವಾ ಸಣ್ಣ ಪುಟ್ಟ ಘಟನೆಗಳಂತಲ್ಲ, ಮಹಾನ್ ವೀರರು ಮತ್ತು ಮಹತ್ವಪೂರ್ಣವಾಗಿರ್ತಕ್ಕಂಥ ಘಟನೆಗಳ ಒಂದು ದಾಖಲೆ ಇದೆಯಲ್ಲ, ಇದು ನಾವು ಇತಿಹಾಸ ಅಂತ ಕರಿತೀವಿ. ಅದೇ ರೀತಿಯಾಗಿ ಅವರ ನಂತರದಲ್ಲಿ ನಾವು ಮತ್ತೊಬ್ಬ ಈ ಪ್ರಮುಖ ಇತಿಹಾಸಕರನ್ನು ಗಮನಿಸ್ತೀವಿ, ಸಂತ ಅಗಸ್ಟೈನ್. ಸಂತ ಅಗಸ್ಟೈನ್ ಸಾಮಾನ್ಯ ಶತ 354 430 ನಡುವಿನ ಅವಧಿಯಲ್ಲಿ ಜೀವಿಸಿದಂತ ಒಬ್ಬ ಮಹಾನ್ ಸಂತ. ಸಂತ ಅಗಸ್ಟೈನ್ ಕ್ರೈಸ್ತ ಧರ್ಮದ ಪಾದ್ರಿಯಾಗಿದ್ದ, ಒಬ್ಬ ಪೋಪ್ನಾಗಿರ್ತಕ್ಕಂಥ ಈತ ರೋಮನ್ ಕ್ಯಾಥೋಲಿಕ್ ಚರ್ಚಿನ ಅತ್ಯಂತ ಕಟ್ಟ ಅನುಯಾಯಿ ಆಗಿದ್ದ. ಸರಿಸುಮಾರು ಸಾಮಾನ್ಯ ಶಕ 354 ಸಾಮಾನ್ಯ ಶಕ 430 ನಡುವಿನ ಅವಧಿಯಲ್ಲಿ ಜೀವಿಸಿರ್ತಕ್ಕಂಥ ಸಂತ ಅಗಸ್ಟೈನ್ ರವರು ಇತಿಹಾಸ ವಿಷಯದ ಕುರಿತು ಅವರ ದೈವಿ ದೃಷ್ಟಿಕೋನವನ್ನು ಹೊಂದಲ್ಪಡ್ತಾರೆ. ಇತಿಹಾಸ ವಿಷಯದ ಕುರಿತು ದೈವಿ ದೃಷ್ಟಿಕೋನವನ್ನು ಹೊಂದಲ್ಪಟ್ಟಿರ್ತಕ್ಕಂಥ ಅದೇ ಸಂತ ಅಗಸ್ಟೈನ್ ದ ಸಿಟಿ ಆಫ್ ಗಾಡ್ ಎಂಬ ಕೃತಿಯನ್ನು ರಚನೆ ಮಾಡ್ತಾರೆ. ದ ಸಿಟಿ ಆಫ್ ಗಾಡ್ ಒಂದ್ ಅಂಕದ ಪ್ರಶ್ನೆ ನಿಮಗೆ ಇದನ್ನು ಕೇಳ್ತಾರೆ. ದ ಸಿಟಿ ಆಫ್ ಗಾಡ್ ಎಂಬ ಕೃತಿಯನ್ನು ರಚಿಸಿದವರು ಸಂತ ಅಗಸ್ಟೈನ್. ದ ಸಿಟಿ ಆಫ್ ಗಾಡ್ ಎಂಬ ಕೃತಿಯನ್ನು ರಚಿಸಿದವರು ಸಂತ ಅಗಸ್ಟೈನ್. ಇದು ಜಗತ್ತಿನ ಅತ್ಯಂತ ಸರ್ವಶ್ರೇಷ್ಠ ಕೃತಿಗಳಲ್ಲಿ ಒಂದು ಎಂದು ಬಿಂಬಿಸಲ್ಪಟ್ಟಿರ್ತಕ್ಕಂಥ ಕೃತಿ ದ ಸಿಟಿ ಆಫ್ ಗಾಡ್. ಇತಿಹಾಸ ವಿಷಯವನ್ನ ದೈವಿ ದೃಷ್ಟಿಕೋನದಲ್ಲಿ ಆಲಿಸಿರ್ತಕ್ಕಂಥ ಸಂತ ಅಗಸ್ಟೈನ್ ಅವರು ಇತಿಹಾಸ ವಿಷಯದ ಕುರಿತು ಇತಿಹಾಸ ಎಂದರೇನು ಎಂಬುದರ ಕುರಿತು ತಮ್ಮ ವ್ಯಾಖ್ಯೆಯನ್ನ ವ್ಯಕ್ತಪಡಿಸುತ್ತಾರೆ. ಅವರ ಪ್ರಕಾರ ಇತಿಹಾಸವೆಂದರೆ ಅದೊಂದು ದೇವರ ಮತ್ತು ಸೈತಾನನ ನಡುವಿನ ಹೋರಾಟ. ಸಂತ ಅಗಸ್ಟೈನ್ ರವರ ಪ್ರಕಾರ ಇತಿಹಾಸವೆಂದರೆ ಅದು ದೇವರು ಮತ್ತು ಸೈತಾನನ ನಡುವಿನ ಹೋರಾಟವಾಗಿದ್ದು ಅಂತಿಮವಾಗಿ ದೇವರು ಸೈತಾನನ ಮೇಲೆ ಸಾಧಿಸುವ ವಿಜಯದಲ್ಲಿ ಇದು ಪರ್ಯವಸನಗೊಳ್ಳುತ್ತದೆ ಎಂದು ಸೂಚಿಸುತ್ತಾರೆ. ಸಂತ ಅಗಸ್ಟೈನ್ ಅವರ ಪ್ರಕಾರ ಇತಿಹಾಸವೆಂದರೆ ಅದು ದೇವರು ಮತ್ತು ಸೈತಾನ. ಇಲ್ಲಿ ದೇವರು ಅಂದ್ರ ಶಿಷ್ಟರು ಅಂತ ಅರ್ಥ, ಒಳ್ಳೆಯವರು ಅಂತ ಅರ್ಥ.
ಸೈತಾನ್ ಅಂದ್ರೆ ದುಷ್ಟರು ಅಂತ ಅರ್ಥ, ಕೆಟ್ಟವರು ಅಂತ ಅರ್ಥ. ಅಂದ್ರೆ ದೇವರು ಕೆಟ್ಟವರ ಮೇಲೆ, ದೇವರು ಅಂದ್ರೆ ಸಿಸ್ಟರು ದುಷ್ಟರ ಮೇಲೆ ಸಾಧಿಸ್ತಕ್ಕಂಥ ವಿಜಯ ಐತಲ್ಲ, ಆ ಹೋರಾಟದಲ್ಲಿ ಸಾಧಿಸ್ತಕ್ಕಂಥ ಗೆಲುವು ಐತಲ್ಲ, ಆ ಗೆಲುವಿನ ಮೂಲಕ ಇತಿಹಾಸ ಕೊನೆಗೊಳ್ಳುತ್ತದೆ ಎಂಬ ಪರಿಕಲ್ಪನೆ ಸಂತ್ ಅಗಸ್ಟೈನ್ ರವರದ್ದು ಆಗಿತ್ತು. ಅವರ ಕೃತಿ ದ ಸಿಟಿ ಆಫ್ ಗಾಡ್ ಅವರ ಪ್ರಕಾರ ದೇವರು ಮತ್ತು ಸೈತಾನನ ನಡುವಿನ ಹೋರಾಟ, ಆ ಹೋರಾಟದಲ್ಲಿ ಅಂತಿಮವಾಗಿ ದೇವರು ಸಾಧಿಸ್ತಕ್ಕಂಥ ಗೆಲುವಿನಲ್ಲಿ ಇದು ಪರ್ಯಾವಸನಗೊಳ್ಳುತ್ತದೆ ಎಂದು ಸೂಚಿಸಿರ್ತಕ್ಕಂಥ ಪರಿಕಲ್ಪನೆ ಗಮನಿಸ್ತಾ ಹೋಗುತ್ತೇವೆ. ಅದೇ ರೀತಿಯಾಗಿ ಕಾರ್ಲ್ ಮಾರ್ಕ್ಸ್ ಒಬ್ಬ ಜರ್ಮನಿಯ ವಿದ್ವಾಂಸ. ಯಾರು? ಕಾರ್ಲ್ ಮಾರ್ಕ್ಸ್. ಕಾರ್ಲ್ ಮಾರ್ಕ್ಸ್ ಒಬ್ಬ ಜರ್ಮನಿಯ ವಿದ್ವಾಂಸನಾಗಿದ್ದು ಸಾಮಾನ್ಯ ಶಕ 1818 1883 ನಡುವಿನ ಅವಧಿಯಲ್ಲಿ ಜೀವಿಸಿರ್ತಕ್ಕಂತ ಒಬ್ಬ ಮಹಾನ್ ವ್ಯಕ್ತಿ. ಯಾರು? ಕಾರ್ಲ್ ಮಾರ್ಕ್ಸ್. ಇವರು ಒಬ್ಬ ವಿದ್ವಾಂಸರು ಅಷ್ಟೇ ಅಲ್ಲ, ತತ್ವಜ್ಞಾನಿ, ಪತ್ರಕರ್ತ, ಅರ್ಥಶಾಸ್ತ್ರಜ್ಞ, ಸಮಾಜ ಶಾಸ್ತ್ರಜ್ಞ, ಇತಿಹಾಸಕಾರ, ಮಹಾನ್ ಮಾನವತಾವಾದಿ. ನಾವು ಒಂದೇ ದೃಷ್ಟಿಕೋನದಲ್ಲಿ ಕಾರ್ಲ್ ಮಾರ್ಕ್ಸ್ ಅವರನ್ನು ಗುರುತಿಸುವುದಿಲ್ಲ. ಕಾರ್ಲ್ ಮಾರ್ಕ್ಸ್ ಅವರು ಕೇವಲ ಮಹಾನ್ ವಿದ್ವಾಂಸನಷ್ಟೇ ಅಲ್ಲ, ಆತ ಒಬ್ಬ ತತ್ವಜ್ಞಾನಿ, ಅರ್ಥಶಾಸ್ತ್ರಜ್ಞ, ಸಮಾಜ ಶಾಸ್ತ್ರಜ್ಞ, ಇತಿಹಾಸಕಾರ, ಪತ್ರಕರ್ತ, ಮಹಾನ್ ಸಮಾಜವಾದಿ ಚಿಂತಕ ಎಂಬ ಹೆಸರಿನ ಮೂಲಕ ಕಾರ್ಲ್ ಮಾರ್ಕ್ಸ್ ಅವರನ್ನ ನಾವು ಕರೆಯಲ್ಪಡುತ್ತೇವೆ. ಇತಿಹಾಸದಲ್ಲಿ ಬಹುದೊಡ್ಡ ಅರ್ಥಶಾಸ್ತ್ರದ ಎಂಬ ದೃಷ್ಟಿಯಲ್ಲಿ ಕಾರ್ಲ್ ಮಾರ್ಕ್ಸ್ ಅವರನ್ನು ನಾವು ಗುರುತಿಸುತ್ತಾ ಹೋಗುತ್ತೇವೆ. ಇವರ ಪ್ರಮುಖ ಕೃತಿಗಳೆಂದರೆ ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. ಕಾರ್ಲ್ ಮಾರ್ಕ್ಸ್ ಅವರ ಅತ್ಯಂತ ಪ್ರಸಿದ್ಧ, ನಿಮಗೆ ಎರಡು ಅಂಕದ ಪ್ರಶ್ನೆಗಳನ್ನು ಇದನ್ನು ಕೂಡ ಕೇಳ್ತಾರೆ, ಕಾರ್ಲ್ ಮಾರ್ಕ್ಸ್ ಅವರ ಕೃತಿಗಳನ್ನು ಹೆಸರಿಸಿ. ಯಾವ ಕೃತಿಗಳು? ಒಂದು ದಾಸ್ ಕ್ಯಾಪಿಟಲ್, ಮತ್ತೊಂದು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಕಾರ್ಲ್ ಮಾರ್ಕ್ಸ್ ಅವರು ರಚಿಸಿದ ಅತ್ಯಂತ ಎರಡು ಪ್ರಮುಖ ಕೃತಿಗಳಾಗಿವೆ. ಇವರು ಇತಿಹಾಸದ ಕುರಿತು ಅದೊಂದು ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟ ಎಂದು ಸೂಚಿಸುತ್ತಾರೆ. ಕಾರ್ಲ್ ಮಾರ್ಕ್ಸ್ ಅವರು ಇತಿಹಾಸದ ಕುರಿತು ಅದು ಉಳ್ಳವರು ಅಥವಾ ಶ್ರೀಮಂತರು ಮತ್ತು ಬಡವರ ನಡುವಿನ ಹೋರಾಟ ಇದಲ್ಲ, ಅದನ್ನು ಇತಿಹಾಸ ಎಂದು ಕರೆಯುತ್ತಾರೆ. ಹಿಸ್ಟ್ರಿ ಈಸ್ ಅ ಸ್ಟ್ರಗಲ್ ಬಿಟ್ವೀನ್ ಯಾವ್ ಸೈಡ್ ಯಾವ್ ನಾಟ್ಸ್ ಎಂಬ ಪರಿಕಲ್ಪನೆಯಲ್ಲಿ ಕಾರ್ಲ್ ಮಾರ್ಕ್ಸ್ ಅವರು ಸೂಚಿಸಿರ್ತಕ್ಕಂಥದ್ದನ್ನ ನಾವು ಗಮನಿಸುತ್ತಾ ಹೋಗುತ್ತೇವೆ. ಇವರ ಪ್ರಕಾರ ಇತಿಹಾಸ ಅಂತಕ್ಕಂಥದ್ದು ಕೇವಲ ಮಹಾನ್ ವೀರರಾಗಿರಲಿ, ಪ್ರಮುಖ ಘಟನೆಗಳಾಗಿರಲಿ, ಅದು ದೇವರು ಮತ್ತು ಸೈತಾನ ನಡುವಿನ ಹೋರಾಟವಾಗಿರಲಿ ಅಷ್ಟೇ ಅಲ್ಲ, ಯಾರ ಬಳಿ ದುಡ್ಡಿದೆಯೋ, ಯಾರ ಬಳಿ ಹಣವಿದೆಯೋ, ಅಥವಾ ಯಾರು ಶ್ರೀಮಂತರಾಗಿದ್ದಾರೋ ಅವರು ಮತ್ತು ಬಡವರ ನಡುವಿನ ಆ ದ್ವಂದ್ವ ಇದೆ ನೋಡು, ಅಥವಾ ಆ ಪರಿಕಲ್ಪನೆ ಇದೆ ನೋಡು, ಅಥವಾ ಅವ್ರ ನಡುವಿನ ನಡೀತಕ್ಕಂಥ ಸಂಘರ್ಷ ಇದೆ ನೋಡು, ಅಥವಾ ಆ ಹೋರಾಟ ಇದೆಯಲ್ಲ, ಆ ಹೋರಾಟದ ದೃಷ್ಟಿಕೋನದಲ್ಲಿ ಅವರು ಈ ಬಂಡವಾಳಶಾಹಿ ಸಮಾಜವನ್ನು ಆಧಾರವಾಗಿಟ್ಟುಕೊಂಡು ಕಾರ್ಲ್ ಮಾರ್ಕ್ಸ್ ಅವರು ತಮ್ಮ ವ್ಯಾಖ್ಯವನ್ನು ನೀಡಿರ್ತಕ್ಕಂಥದ್ದು ನಾವು ಗಮನಿಸುತ್ತಾ ಹೋಗುತ್ತೇವೆ. ಅವರ ತರುವಾಯದಲ್ಲಿ ಒಬ್ಬ ಐರಿಷ್ ಇತಿಹಾಸ ಚಿಂತಕ ಜೆ ಬಿ ಬ್ಯೂರಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಲ್ಲಿ ಆಧುನಿಕ ಇತಿಹಾಸದ ಪ್ರಾಧ್ಯಾಪಕನಾಗಿರ್ತಕ್ಕಂಥವನು. ಯಾರು? ಜೆ ಬಿ ಬ್ಯೂರಿ. ಐರಿಷ್ ವಿದ್ವಾಂಸನಾಗಿರ್ತಕ್ಕಂಥ ಜೆ ಬಿ ಬ್ಯೂರಿ ಅವರು ಸಾಮಾನ್ಯ ಶಕ 1861 1927 ಜೀವಿಸಿದಂಥ ಮನುಷ್ಯ. ಇವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಲ್ಲಿ ಆಧುನಿಕ ಇತಿಹಾಸದ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ವ್ಯಕ್ತಿ ಜೆ ಬಿ ಬ್ಯೂರಿ ಅವರು. ಅವರ ಪ್ರಕಾರ ಇತಿಹಾಸ ಅಂತಕ್ಕಂಥದ್ದು ಒಂದು ವಿಜ್ಞಾನ, ಹಿಸ್ಟ್ರಿ ಈಸ್ ಅ ಸೈನ್ಸ್ ಅಂತ ಹೇಳ್ತಾರೆ. ಯಾರು? ಜೆ ಬಿ ಬ್ಯೂರಿ. ಇತಿಹಾಸವೆಂಬುದು ಒಂದು ವಿಜ್ಞಾನ, ಅದು ಹೆಚ್ಚು ಆಗುವುದಿಲ್ಲ, ಅದು ಕಡಿಮೆಯೂ ಆಗುವುದಿಲ್ಲ ಅಂತ ಸೂಚಿಸ್ತಾರೆ. ಹಿಸ್ಟ್ರಿ ಈಸ್ ಅ ಸೈನ್ಸ್, ನೋ ಲೆಸ್ ನೋ ಮೋರ್ ಅಂತಕ್ಕಂಥ ಅಭಿಪ್ರಾಯ ಜೆ ಬಿ ಬ್ಯೂರಿಯವರದು. ಯಾವ ಕಾರಣಕ್ಕೋಸ್ಕರ ಇತಿಹಾಸ ಅಂತದ್ದು ಒಂದು ವಿಜ್ಞಾನ ಅಂತ ಹೇಳ್ತಾರೆ? ನಾವು ಇತಿಹಾಸವನ್ನ ಕೆಲವೊಬ್ಬರು ಕತೆ ಅದೊಂದು ಸ್ಟೋರಿ ಅಂತ ಹೇಳ್ತಾರೆ. ಅದೊಂದು ಸ್ಟೋರಿ ಅಂತಂದ್ರೆ ನಾವು ಕಥೆಗೂ ಇತಿಹಾಸಕ್ಕೂ ವ್ಯತ್ಯಾಸ ಗಮನಿಸ್ತೇವೆ. ಕಥೆ ಅಂದ್ರೆ ಒಂದಾನೊಂದು ಕಾಲದಲ್ಲಿ ಅಂತ ಹೇಳ್ತೀವಿ, ಒಂದಾನೊಂದು ಊರದಲ್ಲಿ ಅಂತ ಹೇಳ್ತೀವಿ, ಒಬ್ಬ ರಾಜ ಇದ್ದ ಅಂತ ಹೇಳ್ತೀವಿ. ನಿಖರವಾಗಿ ಉಳಿದಿಲ್ಲ ಕತೆ. ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಿನಲ್ಲಿ ಒಂದಾನೊಂದು ರಾಜ ಅಥವಾ ಒಬ್ಬ ರಾಜನಿದ್ದ ಅಂತಕ್ಕಂಥ ಪರಿಕಲ್ಪನೆ ವ್ಯಕ್ತಪಡಿಸ್ತೀವಿ. ಆದರೆ ಇತಿಹಾಸ ಹಂಗಲ್ಲ, ನಾವು ನಿಖರವಾಗಿ ಹೇಳ್ತೀವಿ. ಸಾಮಾನ್ಯ ಶಕ 261 ಕಳಿಂಗ ಯುದ್ಧ ನಡೆದಿತ್ತು ಅಂತ ಹೇಳ್ತೀವಿ. ಸಾಮಾನ್ಯ ಶಕ 269 ಅಶೋಕ ಸಿಂಹಾಸನವನ್ನು ಅಲಂಕರಿಸಿದ್ದ ಅಂತ ಹೇಳ್ತೀವಿ.
ಸಾಮಾನ್ಯ ಶಕ 273 ರಲ್ಲಿ ಆತನ ತಂದೆ ಬಿಂದುಸಾರ ಮರಣ ಹೊಂದಿದ್ದ ಅಂತ ಹೇಳಿ ನಾವು ನಿಖರವಾಗಿ ಹೇಳ್ತೀವಿ ಇತಿಹಾಸವನ್ನ ಕಥೆಗೂ ಇತಿಹಾಸಕ್ಕೂ ವ್ಯತ್ಯಾಸವನ್ನ ನಾವು ಕಾಣ್ತಾ ಹೋಗ್ತೇವೆ. ಹಾಗಾಗಿ ವಿಜ್ಞಾನವನ್ನ ಪ್ರಯೋಗಾತ್ಮಕವಾಗಿ ನಾವೇನು ಪರಿಶೀಲಿಸ್ತೀವಿಯೋ ಹಾಗೆ ಇತಿಹಾಸವನ್ನು ಕೂಡ ಪ್ರಯೋಗಾತ್ಮಕವಾಗಿ ನಾವು ನಿಖರವಾಗಿ ನಿಖರವಾಗಿ ಅಧ್ಯಯನ ಮಾಡ್ತಕ್ಕಂಥ ಒಂದು ವಿಷಯ ವಸ್ತು ಅದು ಇತಿಹಾಸ ಅಂತ ಹೇಳ್ತೀವಿ. ಇದು ಇವರು ಮುಂದುವರೆದು ಹೇಳ್ತಾರೆ ಜೆ ಬಿ ಬ್ಯುರಿಯವರು. ಜೆ ಬಿ ಬ್ಯುರಿಯವರು ಮುಂದುವರೆದು ಇತಿಹಾಸ ಅಂತಕ್ಕಂಥ ವಿಷಯ ಅದೊಂದು ಪ್ರಾಚೀನ ಕಲೆ ಅಂತ ಹೇಳ್ತಾರ. ಇತಿಹಾಸ ಅಂತಕ್ಕಂಥ ವಿಷಯ ಅದೊಂದು ಪ್ರಾಚೀನ ಕಲೆ, ಆದರೆ ಇತ್ತೀಚೆಗೆ ವಿಜ್ಞಾನ ಆಗಲು ಹೊರಟಿರ್ತಕ್ಕಂಥ ಒಂದು ವಿಷಯ ವಸ್ತು ಅಂತ ಒಂದು ಪರಿಕಲ್ಪನೆಯಲ್ಲಿ ವ್ಯಕ್ತಪಡಿಸ್ತಾರ ಜೆ ಬಿ ಬ್ಯುರಿಯವರು. ಹಾಗೆ ನಾವು ಮತ್ತೊಬ್ಬ ಪ್ರಮುಖ ಇತಿಹಾಸಕಾರ ನೋಡ್ತೀವಿ, ಅರ್ನಾಲ್ಡ್ ಟಾಯೆನ್ಬಿ. ಅರ್ನಾಲ್ಡ್ ಟಾಯೆನ್ಬಿ ಅವರು ಸಾಮಾನ್ಯ ಶಕ 1875 ರಿಂದ 1975 ನಡುವಿನ ಅವಧಿಯಲ್ಲಿ ಒಬ್ಬ ಜೀವಿಸಿರ್ತಕ್ಕಂಥ ಬ್ರಿಟಿಷ್ ಇತಿಹಾಸಕಾರ ಅಥವಾ ಇಂಗ್ಲೆಂಡಿನ ಒಬ್ಬ ಪ್ರಸಿದ್ಧ ಇತಿಹಾಸಕಾರ ಅರ್ನಾಲ್ಡ್ ಟಾಯೆನ್ಬಿ. ಅರ್ನಾಲ್ಡ್ ಟಾಯೆನ್ಬಿ ಅವರು ಎ ಸ್ಟಡಿ ಆಫ್ ಹಿಸ್ಟ್ರಿ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡ್ತಾರೆ. ಯಾವುದು? ಎ ಸ್ಟಡಿ ಆಫ್ ಹಿಸ್ಟ್ರಿ, ಎ ಸ್ಟಡಿ ಆಫ್ ಹಿಸ್ಟ್ರಿ ಎಂಬ ಗ್ರಂಥವನ್ನ ಕೃತಿಯನ್ನು ರಚಿಸಿದವರು ಅರ್ನಾಲ್ಡ್ ಟಾಯೆನ್ಬಿ. ಒಬ್ಬ ಬ್ರಿಟಿಷ್ ವಿದ್ವಾಂಸನಾಗಿರ್ತಕ್ಕಂಥ ಈತ ಸರಿಸುಮಾರು ಜಗತ್ತಿನ 26 ನಾಗರಿಕತೆಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥ ವ್ಯಕ್ತಿ. ಜಗತ್ತಿನ 26 ನಾಗರಿಕತೆಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥ ಅರ್ನಾಲ್ಡ್ ಟಾಯೆನ್ಬಿ ಅವರು ಎ ಸ್ಟಡಿ ಆಫ್ ಹಿಸ್ಟ್ರಿ ಅಂತಕ್ಕಂಥ ಗ್ರಂಥದಲ್ಲಿ ಇತಿಹಾಸದ ಕುರಿತು ಒಂದು ವ್ಯಾಖ್ಯೆ ತಿಳಿಸ್ತಾರೆ. ಆ ವ್ಯಾಖ್ಯೆ ಏನಪ್ಪಾ ಅಂದ್ರೆ ಇದು ನಾಗರಿಕತೆಗಳ ಏಳು ಬೀಳಿನ ಕಥೆ ಅಂತದ್ದು. ಇತಿಹಾಸ ಅಂತದ್ದು ಕೇವಲ ವ್ಯಕ್ತಿಗಳ, ಕೇವಲ ಘಟನೆಗಳ, ಕೇವಲ ವ್ಯಕ್ತಿಗಳಾಗಿರ್ಲಿ, ಕೇವಲ ಘಟನೆಗಳಾಗಿರ್ಲಿ, ಕೇವಲ ಸನ್ನಿವೇಶಗಳ ದೃಷ್ಟಿಕೋನದಿಂದ ನಾವು ಗಮನಿಸಬಾರದು. ಅದರ ಬದಲಿಗೆ ಇತಿಹಾಸ ಅಂತದ್ದು ಇದು ನಾಗರಿಕತೆಗಳ ಒಂದು ಏಳು ಬೀಳಿನ ಕಥೆ ಅಂತ ವ್ಯಕ್ತಪಡಿಸ್ತಾರೆ ಯಾರು? ಅರ್ನಾಲ್ಡ್ ಟಾಯೆನ್ಬಿ ಅವರು. ಅವರ ಮಾತಿನ ಅರ್ಥ ನಾವು ಅನಾಗರಿಕರಾಗಿದ್ವಿ. ಇವಾಗ ನಾವು ಸಾಮಾನ್ಯ ಶಕಪೂರ್ವ ಅಥವಾ ಸಾಮಾನ್ಯ ಶಕಪೂರ್ವ 10,000 ವರ್ಷಗಳ ಹಿಂದೆ ಅಥವಾ ಸಾಮಾನ್ಯ ಶಕಪೂರ್ವ 40,000 ವರ್ಷಗಳ ಹಿಂದೆ ನಾವು ಮಾನವನ ಜೀವನ ನೋಡ್ಕೊತ ಹೋದೀಪ ಅಂದ್ರ ಶಿವಾಯಿನ ಸಂಸ್ಕೃತಿ ಆಗಿರ್ಲಿ, ಮಾನವನ ಜೀವನ ನೋಡ್ಕೊತ ಹೋದೀಪ ಅಂದ್ರ ಆತ ಸ್ವೀಕರಿಸ್ತಕ್ಕಂಥ ಆಹಾರದಲ್ಲಿ ಹಿಡ್ಕೊಂಡು ಆತನ ಧರಿಸ್ತಕ್ಕಂಥ ಉಡುಪುಗಳಲ್ಲಿ ಹಿಡ್ಕೊಂಡು ಅನಾಗರಿಕ ಪ್ರವೃತ್ತಿಯನ್ನು ಕಾಣ್ತಿದ್ವಿ. ಆದರೆ ಹಂತ ಹಂತವಾಗಿ ಆತ ಯಾವ ರೀತಿಯಾಗಿ ಬೆಳೆದು ಬಂದ? ಸಿಂಧು ನಾಗರಿಕತೆಯಿಂದ ವೈದಿಕ ಸಂಸ್ಕೃತಿಗೆ, ವೈದ ಸಂಸ್ಕೃತಿಯಿಂದ ಇಲ್ಲಿ ಜೈನ ಮತ್ತು ಬೌದ್ಧ ಸಂಸ್ಕೃತಿಗೆ, ಬೌದ್ಧ ಸಂಸ್ಕೃತಿಯಿಂದ ನಾವು ಸನಾತನ ಸಂಸ್ಕೃತಿನ ಹುಡುಕುತ್ತ ಹೋದೀಪ ಅಂತಂದ್ರ ಮನುಷ್ಯ ಅನಾಗರಿಕತೆಯಿಂದ ನಾಗರಿಕತೆ ಕಡೆಗೆ ಯಾವ ರೀತಿಯಾಗಿ ನಡೆದು ಬಂದ ಎಂಬ ಮಾಹಿತಿ ತಿಳಿಸ್ತಕ್ಕಂಥ ವಿಷಯವಾಗಿದಲ್ಲ ಅದು ಇತಿಹಾಸ ಎಂಬ ಪರಿಕಲ್ಪನೆ ಅರ್ನಾಲ್ಡ್ ಟಾಯೆನ್ಬಿ ಅವರದು. ಹಾಗೆ ನಮ್ಮ ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಆದಂತ ನಮ್ಮ ಭಾರತದ ಮೊಟ್ಟ ಮೊದಲ ಪ್ರಧಾನಿಯಾದ ಜವಾಹರಲಾಲ್ ನೆಹರು ಅವರು ಸಾಮಾನ್ಯ ಶಕ 1889 ರಿಂದ 1964 ರವರೆಗೆ ಅವರ ಕಾಲಾವಧಿಯನ್ನು ನಾವು ಗಮನಿಸ್ತಾ ಹೋಗ್ತೇವೆ. ಇವರು ಕೇವಲ ರಾಷ್ಟ್ರದ ಪ್ರಧಾನಮಂತ್ರಿ ಅಷ್ಟೇ ಅಲ್ಲ, ಒಬ್ಬ ಮಹಾನ್ ಇತಿಹಾಸದ ಚಿಂತಕರಾಗಿದ್ದರು. ಯಾರು? ಜವಾಹರಲಾಲ್ ನೆಹರು ಅವರು. ಇವರು ಕೂಡ ಒಂದೆರಡು ಪ್ರಮುಖ ಅಥವಾ ಇವರು ಕೂಡ ಒಂದೆರಡು ಕೃತಿಗಳನ್ನು ರಚನೆ ಮಾಡ್ತಾರೆ. ಆ ಕೃತಿಗಳಲ್ಲಿ ನಾವು ಮೊದಲಿಗೆ ನೋಡ್ತೀವಿ ಡಿಸ್ಕವರಿ ಆಫ್ ಇಂಡಿಯಾ. ಜವಾಹರಲಾಲ್ ನೆಹರು ಭಾರತದ ಮೊದಲ ಪ್ರಧಾನಮಂತ್ರಿ ಆಗಿದ್ದು ಅವರು ರಚಿಸಿದ ಕೃತಿಗಳೆಂದರೆ ಡಿಸ್ಕವರಿ ಆಫ್ ಇಂಡಿಯಾ, ಅದೇ ರೀತಿ ದಿ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ, ದಿ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತಕ್ಕಂಥ ಈ ಗ್ರಂಥ ಇದು ತಾವು ಸೆರೆಮನೆ ಇರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಮಗಳಾದ ಇಂದಿರಾ ಗಾಂಧಿಯವರಿಗೆ ಬರೆದಂತ ಪತ್ರಗಳ ಸಂಗ್ರಹವಾಗಿದೆ. ದ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಎಂಬ ಗ್ರಂಥ ಇದೆಯಲ್ಲ, ಇದು ತಾವು ಸೆರೆಮನೆ ಇದ್ದಂಥ ಸಂದರ್ಭದಲ್ಲಿ ತಾವು ಜೈಲು ವಾಸಿ ಆಗಿರುವ ಸಮಯದಲ್ಲಿ ತಮ್ಮ ಮಗಳು ಇಂದಿರಾ ಗಾಂಧಿಗೆ ಬರೆದಂತ ಪತ್ರಗಳ ಸಂಗ್ರಹ ಅದುವೇ ಈ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ. ಅವರ ಪ್ರಕಾರ ಇತಿಹಾಸ ಅಂತಂದದ್ದು ನಾಗರಿಕತೆಗಳ ಏಳು ಬೀಳಿನ ಕಥೆಯಾಗಿದೆ ಎಂದು ಸೂಚಿಸುತ್ತಾರೆ. ನೆಹರೂರವರ ಪ್ರಕಾರ ಇತಿಹಾಸವೆಂದರೆ ಅದು ನಾಗರಿಕತೆಗಳ ಏಳು ಬೀಳಿನ ಕಥೆಯಾಗಿದೆ ಎಂಬ ಪರಿಕಲ್ಪನೆಯನ್ನ ಇವರು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಹಾಗಾಗಿ ನಾವು ಇತಿಹಾಸ ವಿಷಯದ ಕುರಿತು ನಾವು ಬಗೆದಷ್ಟು ಬಗೆದಷ್ಟು ನಾವು ಇತಿಹಾಸವನ್ನ, ಇತಿಹಾಸದ ಅರ್ಥವನ್ನ, ಇತಿಹಾಸದ ವ್ಯಾಖ್ಯವನ್ನ, ಇತಿಹಾಸದ ನಿಖರ ಮಾಹಿತಿಯನ್ನು ಗಮನಿಸಿದಾಗ ನಮ್ಮ ಸ್ಪಷ್ಟವಾಗಿರ್ತಕ್ಕಂಥ ಚಿತ್ರಣ ಕಾಣ ಸಿಗುವುದಿಲ್ಲ. ನಾವು ಒಟ್ಟಾರೆಯಾಗಿ ಇತಿಹಾಸದ ಪರಿಕಲ್ಪನೆಯ ಗಮನಿಸಿದಾಗ ಇತಿಹಾಸ ಅಂತಕ್ಕಂಥದ್ದು ಮನುಷ್ಯನ ಜೀವನದ ಆಯಾಮವನ್ನು ಅಧ್ಯಯನ ಮಾಡ್ತಕ್ಕಂಥದ್ದು.
ಆತ ಜನಿಸಿದಾಗಿಂದ ಹಿಡಿದು ಆತ ಅಂತ್ಯವಾಗುವವರೆಗೂ ಎಲ್ಲ ಸನ್ನಿವೇಶಗಳನ್ನ ಎಲ್ಲ ಘಟನಾವಳಿಗಳನ್ನ ಅಧ್ಯಯನ ಮಾಡ್ತಕ್ಕಂಥ ವಿಷಯ ವಸ್ತು ಅದು ಇತಿಹಾಸ. ಇದು ಗತಿಸಿದ ಘಟನೆಗಳನ್ನ ವ್ಯವಸ್ಥಿತವಾಗಿ ಅಥವಾ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ವಿಷಯವೇ ಇತಿಹಾಸವಾಗಿದೆ. ಇತಿಹಾಸವೆಂದರೆ ವಾಸ್ತವದಲ್ಲಿ ಗತಿಸಿ ಹೋದ ಘಟನೆಗಳನ್ನ ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವ ವಿಷಯವೇ ಅದು ಇತಿಹಾಸ ಎಂಬ ಪರಿಕಲ್ಪನೆಯಿಂದ ನಾವು ಗಮನಿಸ್ತಾ ಹೋಗ್ತೀವಿ. ಪ್ರಿಯ ವಿದ್ಯಾರ್ಥಿಗಳೇ, ಇದಾದ ನಂತರದಲ್ಲಿ ಇತಿಹಾಸದಿಂದ ನಮಗೆ ಆಗ್ತಕ್ಕಂಥ ಉಪಯೋಗಗಳು, ಇತಿಹಾಸದ ಮಹತ್ವ, ಅದರ ಸ್ಕೋಪ್ ಯಾವ ರೀತಿ ಐತಿ, ನಾವು ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕೆ ನಾವು ಅದನ್ನ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದೀವಪ್ಪ ಅಂದ್ರೆ ಇದರಿಂದ ನಮಗೇನು ಉಪಯೋಗವಾಗುತ್ತವೆ, ಅದರಿಂದ ಇರ್ತಕ್ಕಂಥ ಮಹತ್ವ ಆದ್ರೆ ಏನು, ಇತಿಹಾಸವನ್ನು ಕಲಿಯೋದ್ರಿಂದ ನಮಗೆ ಸಿಗ್ತಕ್ಕಂಥ ಲಾಭಗಳಾದ್ರೂ ಏನು ಎಂಬ ಅಂಶದ ಕುರಿತು ನಾ ಮುಂದಿನ ಕ್ಲಾಸಲ್ಲಿ ನಿಮಗೆ ಅದನ್ನ ಪ್ರತಿಯೊಂದು ಅಂಶಗಳ ಮೂಲಕ ನಾನು ನಿಮಗೆ ವ್ಯಕ್ತಪಡಿಸ್ತಾ ಹೋಗ್ತೀನಿ. ನೀವೆಲ್ಲರೂ ಇದನ್ನ ಸ್ಕ್ರೀನ್ಶಾಟ್ ಹೊಡೆದುಕೊಳ್ಳ್ರಿ. ಸ್ಕ್ರೀನ್ಶಾಟ್ ಹೊಡೆದುಕೊಂಡು 200 ಪೇಜ್ ನೋಟ್ಬುಕ್ ಒಳಗಡೆ ನಾ ಯಾವ ರೀತಿ ನಿಮ್ಗೆ ಹೇಳ್ತಾ ಹೋಗಿದ್ದೀನಿ ಅದನ್ನ ಪೌಸ್ ಮಾಡಿ ವ್ಯಾಖ್ಯೆಗಳನ್ನ ಎರಡೆಟಸ್ ರವರ ಕೃತಿ ಯಾವ್ದಾಗಿತ್ತು, ಅವರು ಯಾವ ರಾಷ್ಟ್ರದವರಾಗಿದ್ರು, ಅವರು ಯಾವ ವ್ಯಾಖ್ಯೆ ನೀಡಿದ್ರು, ಇದನ್ನ ಬರಿತಾ ಹೋಗಿ. ಒಂದು ವೇಳೆ ನಿಮಗೆ ಸಮಸ್ಯೆ ಅನಿಸಿದರೆ ನನ್ನ ವೈಯಕ್ತಿಕ ನಿಮ್ಮ ಗ್ರೂಪ್ ನಲ್ಲಿ ಇರತಕ್ಕಂಥ ನಂಬರ್ ಅನ್ನು ತೆಗೆದುಕೊಂಡು ನನ್ನ ಕಾಲ್ ಮಾಡಿದ್ದಲ್ಲಿ ನಾನು ಪರಿಹರಿಸತಕ್ಕಂಥ ಪ್ರಯತ್ನವನ್ನ ಮಾಡುತ್ತೇನೆ. ಧನ್ಯವಾದಗಳು.